ಈಗಾಗಲೇ ಮದುವೆ ವಿಷಯಕ್ಕೆ ಅಮ್ಮನ ಕಂಡೀಷನ್ ಹಾಕಿ ಹಾಕಿ ಮನೆ ನೆಮ್ಮದಿಯಲ್ಲ ಹಾಳು ಮಾಡಿದೆ ಇನ್ ಡ್ಯಾಡಿ ಆದಿತ್ಯ ಮಧ್ಯ ಹುಳಿ ಹಿಂಡಿ ಇನ್ ಏನು ಸಾಧಿಸಬೇಕು ಅಂತ ಇದ್ದೀರಾ ಯಾಕೋ ನನ್ನ ಮೇಲೆ ಈ ತರ ತಪ್ಪು ಹೊರಿಸ್ತಿದ್ಯಾ ಅಲ್ಲ ನಾನು ತಂದೆ ಮಗನ ಮಧ್ಯೆ ಇರೋ ಮನಸ್ತಾಪನ ದೂರ ಮಾಡಕ್ಕೆ ಇಲ್ಲಿಗೆ ಬಂದಿದ್ದೀನಿ ನೀನು ನೋಡಿದ್ರೆ ಹುಳಿ ಹಿಂಡಿ ಅದು ಇದು ಅಂತ ಎಷ್ಟು ಸುಲಭವಾಗಿ ಹೇಳ್ತಿದ್ಯಲ್ಲೋ ಯಾಕೆ ನಾನು ಈ ಮನೆಯಲ್ಲಿರೋದು ನಿನಗೆ ಇಷ್ಟ ಇಲ್ವಾ ಅಥವಾ ನನ್ನ ಮದುವೆ ಮುಂಚೆ ಆಗ್ತಿದೆ ಅನ್ನೋ ಹೊಟ್ಟೆ ಕಿಚ್ಚಿಗೆ ತರ ಏನಾದರೂ ಹೇಳ್ತಿದೀಯೇನೋ ಆರ್ಯ ದೇವ್ರೆ ಆಂಟಿ ಅಂಕಲ್ ಏನಾದರೂ ಇದನ್ನ ಕೇಳಿಸ್ಕೊಂಡ್ಬಿಟ್ರೆ ನನ್ನನ್ನ ಕೆಟ್ಟವಳು ಅನ್ಕೊಂಡು ಬಿಡ್ತಾರೆ ನೋಡು ಆರ್ಯ ನಿನಗೆ ನನ್ನ ಮೇಲೆ ಕೋಪ ಇದ್ರೆ ಬೇಕಾದ್ರೆ ಎರಡು ಏಟ್ ಹೊಡೆದು ಬಿಡು ನಾನು ಬೇಡ ಅಂತ ಹೇಳಲ್ಲ ಸುಮ್ಮ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಬೇಡ ಕಣೋ ನನಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ನನ್ನ ಮೇಲೆ ಈ ರೀತಿ ಎಲ್ಲ ತಪ್ಪು ಹೊರಿಸ್ತಾ ಇದ್ದೀರಾ ನನಗೆ ಚೆನ್ನಾಗಿ ಗೊತ್ತು ನಿಮಗೆ ಯಾರಿಗೂ ನಾನು ನಿಮ್ಮ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಅಂತ ಅದಕ್ಕೆ ಆಂಟಿ ಅಂಕಲ್ ಗೆ ನನ್ನ ಮೇಲೆ ತಪ್ಪು ಭಾವನೆ ಬರ್ಸಿ ನನ್ನನ್ನ ಈ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ನೋಡ್ತಾ ಇದ್ದೀರಾ ನಿರೋಷ ಏನು ಮಾತಾಡ್ತಿದ್ದೀರಾ ನೀವು ನಾವು ಯಾರು ನಿಮ್ಮ ಮೇಲೆ ಸುಮ್ಮ ಸುಮ್ಮನೆ ಆರೋಪ ಹೊರಿಸ್ತಿಲ್ಲ ನೀವು ಆದಿತ್ಯ ಹತ್ರ ಮಾತಾಡಿದ್ನ ಕೇಳಿಸ್ಕೊಂಡೆ ಹೇಳ್ತಿರೋದು ಅದು ನಿಮಗೆ ಒಳ್ಳೆಯದಲ್ಲ ಅದಕ್ಕೇನೀಗ ನಾನಿರೋದೇ ಹೀಗೆ ನೀವು ನನ್ನ ಮದುವೆನ ಮೊದಲು ಮಾಡಕ್ ಬಿಟ್ಟಿಲ್ವಲ್ಲ ಅದಕ್ಕೆ ತಕ್ಕ ಉತ್ತರನ ನಾನು ಇವಾಗ ಕೊಡ್ತಾ ಇದೀನಿ ಅಷ್ಟೇ ಅಲ್ಲ ಆದಿತ್ಯ ಈ ಮನೆ ಹಿರಿ ಮಗ ನಾನು ಈ ಮನೆಗೆ ಹಿರಿ ಸೊಸೆಯಾಗಿ ಬರಬೇಕು ನಂದೇ ಅಧಿಕಾರ ಈ ಮನೆಯಲ್ಲಿ ನಡಿಬೇಕು ನೀನು ಮತ್ತೆ ಅಬ್ಬಿಕನಾಸಿ ಸ್ವಾತಿ ನಾನು ಹೇಳಿದ್ದನ್ನ ಕೇಳ್ಕೊಂಡು ಬಿದ್ದಿರಬೇಕು ನಾನು ಹಾಕಿದ ಅನ್ನ ತಿನ್ಕೊಂಡು ಬಿದ್ದಿದ್ರೆ ನಿಮಗೆ ಒಳ್ಳೆಯದು ಇಲ್ಲ ಅಂದ್ರೆ ಈ ಮನೆ ಸ್ಮಶಾನ ಆಗುತ್ತೆ